ಹಾಯ್ ಹೆಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆಯಬೇಕಾದ ಎಫ್ ಡಿ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆದ ಕಾರಣ ಒಂದು ಎಕ್ಸಾಮ್ ನಡೆಸಿಲ್ಲ ಸೊ ಅದು ಲೀಕ್ ಆದಂಥ ಒಂದು ಕ್ವಶನ್ ಪೇಪರ್ ಯಾವ ರೀತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಇದು ಈ ವಿಡಿಯೋದಲ್ಲಿ ಈ ಆನ್ಸರ್ಗಳು ಇರ್ತವೆ ಸೊ ಆನ್ಸರನ್ನ ಅನಲೈಸ್ ಮಾಡೋಣ ಯಾವ ರೀತಿ ಕ್ವೆಶನ್ ಬಿದ್ದೀವಿ ಅಂತ ಹೇಳಿ ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ನೋಡ್ಬೋದು ದಾದಾ ಇದು ಈ ಕ್ವಶನ್ ಪೇಪರ್ ಬಂದುಬಿಟ್ಟು ಜಿ ಕೆಗೆ ಸಂಬಂಧಪಟ್ಟಿರ್ತದೆ ಸೊ ಇಲ್ಲಿ ನೋಡ್ಬೋದು ದಾದಾಬಾಯಿ ನವರೋಜಿ ಅಂತ ಆನ್ಸರ್ ಇದೆ ಸೊ ಇವರು ಸೋರಿಕೆಯ ಸಿದ್ಧಾಂತದ ಬಗ್ಗೆ ಒಂದು ಗ್ರಂಥ ಬರೆದಿದ್ದರು ಸೊ ಅದರ ಬಗ್ಗೆ ಒಂದು ಕ್ವಶನ್ ಬಿದ್ದಿದೆ ಸೊ ಅದಾದ ಬಳಿಕ ನೋಡ್ಬೋದು ನೂರ ಇಪ್ಪತ್ತೈದನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಬಗ್ಗೆ ಒಂದು ಕ್ವಶನ್ ಪೇಪರ್ ಬಿದ್ದಿದೆ ಸೊ ಅದರ ಆನ್ಸರ್ ಇದು ಸೊ ಅದಾದ ಬಳಿಕ ಎಲ್ ರತ್ನ ಒಂದು ಪ್ರಶಸ್ತಿ ಬಗ್ಗೆ ಒಂದು ಪ್ರಶ್ನೆ ಬಿದ್ದಿದೆ ಸೊ ಎಲ್ ರತ್ನ ಪ್ರಶ ಎಲ್ ರತ್ನ ಒಂದು ಪ್ರಶಸ್ತಿ ಬಗ್ಗೆ ನೋಡೋದಾದರೆ ಸೊ ಮೊದಲಿಗೆ ಈ ಒಂದು ಪ್ರಶಸ್ತಿಯ ಮೊತ್ತ ಬಂದುಬಿಟ್ಟು ಏಳು ಲಕ್ಷ ಎತ್ತಿತ್ತು ಸೊ ಪ್ರೆಸೆಂಟ್ ಆಗಿ ಹದಿನೈದು ಲಕ್ಷ ಏರಿಸಿದ್ದಾರೆ ಸೊ ಅದರ ಬಗ್ಗೆ ಒಂದು ಕ್ವೇಶನ್ ಬಿದ್ದಿದೆ ನೋಡಬಹುದು ನೀವು ಸೊ ಅದಾದ ಬಳಿಕ ಮುಂದಿನ ಕ್ವಶನ್ ಬಂದ್ಬಿಟ್ಟು ಎ ಪ್ರಾಮಿಸ್ಡ್ ಲ್ಯಾಂಡ್ ಅಂತ ಹೇಳಿ ಸೊ ಇದು ಬಂದ್ಬಿಟ್ಟು ರೀಸೆಂಟ್ ಆಗಿ ಒಬಾಮ ಅವರು ಒಂದು ಆತ್ಮಚರಿತ್ರೆ ಆಗಿದೆ ಆತ್ಮಚರಿತ್ರೆ ಬರೆದಿದ್ದಾರೆ ಸೊ ಅದಾದ ಬಳಿಕ ಮುಂದಿನ ನೋಡೋದಾದರೆ ಆಕ್ಸಿನ್ ಅಂತ ಬಿದ್ದಿದೆ ಸೊ ಇದು ಬಂದ್ಬಿಟ್ಟು ಸಸ್ಯದ ಹಾರ್ಮೋನ್ ಬಗ್ಗೆ ಒಂದು ಕ್ವಶನ್ ಪೇಪರ್ ಬಿದ್ದಿದೆ ಸೊ ಅದಾದ ಬಳಿಕ ಮೃತ ಸಮುದ್ರ ಅಂತ ಹೇಳಿದೆ ಅಂದರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಲವಣಾಂಶ ಹೊಂದಿರುವಂಥ ಸಮುದ್ರ ಯಾವುದು ಅಂತಂದರೆ ಮೃತ ಸಮುದ್ರ ಅಂತ ಬಿದ್ದಿರ್ಬೋದು ಸೊ ಅದಾದ ಬಳಿಕ ಕೋವಿಡ್ ನೈನ್ಟೀನ್ ಬಗ್ಗೆ ಒಂದು ಕ್ವೆಶನ್ ಬಿದ್ದಿದೆ ಸೊ ಅದಾದ ಬಳಿಕ ಒನ್ ಥರ್ಟಿ ಒನ್ ಸ್ಥಾನ ಅಂತ ಕೊಟ್ಟಿದ್ದಾರೆ ಸೊ ಇದು ಬಂದ್ಬಿಟ್ಟು ಇತ್ತೀಚೆಗೆ ಭಾರತ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ನೂರ ಮೂವತ್ತೊಂದನೇ ಸ್ಥಾನ ಪಡೆದಿದೆ ಸೊ ಅದಾದ ಬಳಿಕ ಮುಂದಿನ ಒಂದು ಆನ್ಸರ್ ನೋಡೋದಾದರೆ ಎಲನಾ ಮಾಸ್ಕ್ ಅಂತ ಹೇಳಿದ್ದಾರೆ ಸೊ ಇವ್ರ ಬಗ್ಗೆ ನೋಡೋದಾದರೆ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಲಾನಾ ಮಾಸ್ಕ್ ಅವರು ಆಗಿದ್ದಾರೆ ಸೊ ಅದಾದ ಬಳಿಕ ಒಂದು ಸ್ಪೇಸ್ ಎಕ್ಸ್ ಒಂದು ರಾಕೆಟ್ ಉಡಾವಣೆ ಮಾಡಿದ್ದಾರೆ ಇದು ಖಾಸಗಿ ಕಂಪನಿ ಮೂಲಕ ಸೊ ಅದಾದ ಬಳಿಕ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು ಮೂರನೇ ಕೃಷ್ಣನ ಬಗ್ಗೆ ಒಂದು ಕ್ವಶನ್ ಕೂಡ ಬಿದ್ದಿದೆ ನೋಡ್ಕೋಬಹುದು ನೀವು ಸೊ ಅದಾದ ಬಳಿಕ ಇಲ್ಲಿ ನೋಡಬಹುದು ಯೂಸುಫ್ ಆದಿಲ್ ಶಾಹಿ ಅಂತ ಇದೆ ಸೊ ಇವರು ಬಂದ್ಬಿಟ್ಟು ಬಿಜಾಪುರ ಮನೆತನದ ಸ್ಥಾಪಕ ಸೊ ಇದ್ರ ಬಗ್ಗೆ ಒಂದು ಕ್ವಶನ್ ಬಿದ್ದಿದೆ ಸೊ ನೋಡ್ಕೋಬಹುದು ನೀವು ಸೊ ಅದಾದ ಬಳಿಕ ಬ್ಯಾಕ್ಟೀರಿಯಾ ಡಿಸೀಸ್ ಅಂತ ಹೇಳಿ ಸೊ ಇದ್ರ ಬಗ್ಗೆ ಒಂದು ಕ್ವಶನ್ ಬಿದ್ದಿದೆ ಸೊ ಮುಂದಿನ ಆನ್ಸರ್ ಬಂದುಬಿಟ್ಟು ಮಿನಿಮಾಟ ಅಂತ ಹೇಳಿದೆ ಸೊ ಮಿನಿಮಾಟ ಮತ್ತು ಇಟಾ ಇಟಾ ಈ ರೋಗ ಪಾದರಸ ಮತ್ತು ಕ್ಯಾಡ್ಮಿ ಒಂದು ಇದರಿಂದ ಕೊರತೆಯಿಂದ ಬರ್ತದೆ ಸೊ ಇದರ ಬಗ್ಗೆ ಒಂದು ಕ್ವಶನ್ ಕೂಡ ಬಿದ್ದಿದೆ ನೋಡ್ಕೋಬೋದು ಸೊ ಅದಾದ ಬಳಿಕ ನೋಡ್ಬೋದು ಮೌಂಟ್ ಎವರೆಸ್ಟಿನ ಎತ್ತರ ಇತ್ತೀಚೆಗೆ ನೇಪಾಳ ಸರ್ಕಾರ ಮತ್ತು ಚೀನಾ ಸರ್ಕಾರ ಕೂಡಿ ಮೌಂಟ್ ಎವರೆಸ್ಟಿನ ಎತ್ತರ ಕಂಡುಹಿಡಿದ್ರು ಸೊ ಅದರ ಹೈಟ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ಬೋದು ಹೈಟ್ ಕೊಟ್ಟಿದ್ದಾರೆ ಸೊ ಎಂಟು ಸಾವಿರದ ಎಂಟುನೂರ ನಲ್ವತ್ತೆಂಟು ಪಾಯಿಂಟ್ ಏಯ್ಟಿ ಸಿಕ್ಸ್ ಮೀಟರ್ ಅಂತ ಹೇಳಿ ಸೊ ಇದು ಕೊಟ್ಟಿದ್ದಾರೆ ಸೊ ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದಾರೆ ಸೊ ಅದಾದ ಬಳಿಕ ಸೊ ನಿಂಬಕಾಚಾರ್ಯರ ಬಗ್ಗೆ ಒಂದು ಕ್ವಶನ್ ಕೂಡ ಬಿದ್ದಿದೆ ಸೊ ಅವ್ರ ಬಗ್ಗೆ ಓದ್ಕೋಬೋದು ಸೊ ಅದಾದ ಬಳಿಕ ಮುಂದಿನ ಕ್ವಶನ್ ಬಂದ್ಬಿಟ್ಟು ಎರಡು ನೂರ ಎಂಬತ್ತನೇ ಬಿದಿ ಅಂದರೆ ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ಒಂದು ಕ್ವಶನ್ ಕೂಡ ಬಿದ್ದಿದೆ ಸೊ ನೀವು ನೋಡ್ಕೋಬೋದು ಸೊ ಅದಾದ ಬಳಿಕ ಇಲ್ಲಿ ನೋಡಬಹುದು ಇಂದ್ರ ಸಮರಾಭ್ಯಾಸ ಕೊಟ್ಟಿದ್ದಾರೆ ಸೊ ಇದು ಬಂದ್ಬಿಟ್ಟು ಭಾರತ ಮತ್ತು ರಷ್ಯಾ ನಡುವೆ ನಡ ಅಂತ ಒಂದು ನೌಕಾ ಸಮರಾಭ್ಯಾಸ ಆಗಿದೆ ಸೊ ಇದು ಕ್ವಶನ್ ಕೊಟ್ಟಿದ್ದಾರೆ ನೋಡ್ಕೋಬೋದು ಸೊ ಅದಾದ ಬಳಿಕ ಎರಡ್ನೂರ ನಲವತ್ತನೇ ವಿಧಿ ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳಿದ್ದಾರೆ ಸೊ ನೋಡ್ಕೋಬೋದು ನೀವು ಸೊ ಅದಾದ ಬಳಿಕ ಗ್ರಾಮ್ ಒನ್ ಯೋಜನೆ ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಮೇಲೆ ಒಂದು ಕ್ವಶನ್ ಕೂಡ ಬಿದ್ದಿದೆ ಸೊ ನೋಡ್ಕೋಬೋದು ನೀವು ಸೊ ಅದಾದ ಬಳಿಕ ಇಲ್ಲಿ ನೋಡಬಹುದು ಬೋರಿಸ್ ಜಾನ್ಸನ್ ಅಂತ ಹೇಳಿ ಸೊ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಕರೆಸಿದ್ದರು ಸೊ ಅವರ ಬದಲಿಗೆ ಒಂದು ಚಂದ್ರಿಕಾ ಪ್ರಸಾದ್ ಅವರೇ ಕರೆಸಿದ್ದಾರೆ ಸೊ ಇದ್ರ ಬಗ್ಗೆ ಒಂದು ಕ್ವಶನ್ ಬಿದ್ದಿದೆ ಸೊ ನೀವು ನೋಡ್ಕೋಬಹುದು ಸೊ ಅದಾದ ಬಳಿಕ ಇಲ್ಲಿ ನೋಡಬಹುದು ಇಪ್ಪತ್ತಾರನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಬಗ್ಗೆ ಒಂದು ಕ್ವಶನ್ ಕೂಡ ಬಿದ್ದಿದೆ ಸೊ ಇದು ಕೂಡ ನೀವು ನೋಡ್ಕೋಬಹುದು ಸೊ ಅದಾದ ಬಳಿಕ ಉರ್ಗ್ವೆ ಸಮ್ಮೇಳನದ ಬಗ್ಗೆ ಒಂದು ಕ್ವಶನ್ ಬಿದ್ದಿದೆ ಸೊ ಅದರ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಮಾಹಿತಿಯನ್ನು ಕಲೆ ಹಾಕಬಹುದು ಸೊ ಅದಾದ ಬಳಿಕ ನೋಡೋದಾದ್ರೆ ಇಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ಬಗ್ಗೆ ಒಂದು ಕ್ವಶನ್ ಕೂಡ ಬಿದ್ದಿದೆ ಸೊ ನೋಡ್ಬೋದು ಭೂಮಿ ಸೂರ್ಯ ಮತ್ತು ಚಂದ್ರ ನಡುವೆ ಬಂದಾಗ ಅಂದರೆ ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣದ ಬಗ್ಗೆ ಒಂದು ಒಂದು ಕ್ವಶನ್ ಕೂಡ ಬಿದ್ದಿದೆ ಅದನ್ನು ನೋಡ್ಕೋಬೋದು ನೀವು ಸೊ ಅದಾದ ಬಳಿಕ ನೋಡ್ಬೋದು ಮುಂದಿನ ಕ್ವಶನ್ ಕೆಂಪು ಬೆಳಕನ್ನು ಪ್ರತಿಫಲಿಸುತ್ತದೆ ಅಂತ ಕೇಳಿದ್ದಾರೆ ಸೊ ಇದ್ರ ಬಗ್ಗೆ ಒಂದು ಕ್ವಶನ್ ಬಿದ್ದಿದೆ ನೋಡ್ಕೋಬೋದು ಅಂದರೆ ಸೊ ಅದಾದ ಬಳಿಕ ಮುಂದಿನ ಕ್ವೆಶನ್ ಬಂದ್ಬಿಟ್ಟು ಪರಿಸರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದ ವರ್ಷ ಕೇಳಿತಾರೆ ಸೊ ಅದು ಬಂದ್ಬಿಟ್ಟು ಹತ್ತೊಂಬತ್ತು ಎಂಬತ್ತಾರು ಅಂತ ಹೇಳಿ ಸೊ ಇವೆಲ್ಲ ಆನ್ಸರ್ಗಳು ಅವರು ಕೊಟ್ಟಂಥ ಆನ್ಸರ್ಗಳು ಸೊ ಅದಾದ ಬಳಿಕ ವಿಶ್ವ ಪರಿಸರ ಆರೋಗ್ಯ ದಿನ ಯಾವಾಗ ಆಚರಿಸುತ್ತಾರೆ ಅಂತ ಕೇಳಿದ್ದಾರೆ ಅದು ಬಂದ್ಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತಾರು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಸೊ ಅದಾದ ಬಳಿಕ ನೋಡ್ಬೋದು ಜೂನ್ ಐದು ಪರಿಸರ ದಿನಾಚರಣೆ ಸೊ ಅದರ ಒಂದು ಥೀಮ್ ಏನಾಗಿತ್ತು ಅಂತ ಕೊಟ್ಟಿದ್ದಾರೆ ಕೇಳಿದ್ದಾರೆ ಸೊ ನೋಡು ಟೈಮ್ ಫಾರ್ ನೇಚರ್ ಬಯೋಡೈವರ್ ಇದು ಸೆಲೆಬ್ರೇಷನ್ ಆಫ್ ಬಯೋಡೈವರ್ಸಿಟಿ ಅಂತೇಳಿ ಈ ವರ್ಷದ ಒಂದು ಥೀಮ್ ಆಗಿದೆ ಅದು ಕೂಡ ಕೊಟ್ಟಿದ್ದಾರೆ ನೋಡ್ಕೋಬೋದು ನೀವು ಸೊ ಅದಾದ ಬಳಿಕ ತ್ರಿಶೂಲ ಒಂದು ಕ್ಷೇಪಣೆ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ ಸೊ ಇದು ಬಂದ್ಬಿಟ್ಟು ಭೂಮಿಯಿಂದ ಆಕಾಶಕ್ಕೆ ನೀವು ಮತ್ತು ಸುಧಾಮೂರ್ತಿ ಅವರ ಬಗ್ಗೆ ಕೂಡ ಒಂದು ಕ್ವಶನ್ ಬಂದಿದೆ ಸೊ ನೋಡ್ಕೋಬೋದು ನೀವು ಸೊ ಅದಾದ ಬಳಿಕ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ಅಂತ ಕೇಳಿದ್ದಾರೆ ಅಂದರೆ ಡ್ಯೂರಾಂಡೋ ಒಂದು ರೈಕೆ ಹೈದು ಹೋಗಿದಲ್ಲ ಸೊ ಅದ್ರ ಬಗ್ಗೆ ಒಂದು ಕ್ವಶನ್ ಕೂಡ ಕೇಳಿದ್ದಾರೆ ಅದು ಕೂಡ ನೋಡ್ಕೋಬಹುದು ನೀವು